ಮೈಸೂರು ಭಾಗದಲ್ಲಿ ಮೈಸೂರು ಜನರಿಗೆ ಎಕ್ಸ್ಪೈರಿನೂ ಅವಕಾಶ ಸಿಗುತ್ತಾ ಏನು ಅಂತ. ಯಾಕೆಂತಂದ್ರೆ ಕೆಲವೊಂದು ಊಹಾಪೋಹಗಳು ಸದಾ ಇದೆ ಏನು, ಅದಕ್ಕೆ ಅಲ್ಲಿ ಸಂಸದರಿಗೆ ಮುಂದಿನ ಬಾರಿನೂ ಅವಕಾಶ ಇದೆಯೋ ಇಲ್ವೋ ಅಂತ. ಯಾಕೆಂದ್ರೆ ನೀವೇ ಉಸ್ತುವಾರಿ ಆಗಿದ್ದೀರಿ, ಅದೊಂದು ಕನ್ಫ್ಯೂಸ್ ಇದೆ, ಅದೊಂದು ಕ್ಲಿಯರ್ ಆಗಿ ಅವ್ರು ಮಾಡ್ಬೋದಂತ. ಈಗ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು, ಯುವ ನಾಯಕರು, ಇಡೀ ದೇಶದ ಇಡೀ ರಾಜ್ಯದ ಗಮನವನ್ನು ಸೆಳೆದು ಯುವಕರ ಕಣ್ಮಣಿಯಾಗಿ ಮೈಸೂರು ಜನತೆಯ ಧ್ವನಿಯಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದೆ. 10 ವರ್ಷ ಅವ್ರು ಮಾಡಿರೋ ಕೆಲಸ, ಯಾವ ಲೋಕಸಭಾ ಕ್ಷೇತ್ರದಲ್ಲೂ ಮಾಡಿದಂಥ ಕೆಲಸವನ್ನು ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆ ಕೆಲಸನೇ ಅದಕ್ಕೆ ಸಾಕ್ಷಿ ಗುಡ್ಡೆ ಆಗಿದೆ. ಹಾಗಾಗಿ ಸೀಟಿಗೆ ನಮ್ಮ ಎಲ್ಲ ಸಂಸದೀಯ ಮಂಡಳಿ, ಪಾರ್ಲಿಮೆಂಟರಿ ಬೋರ್ಡ್, ಇನ್ಯಾರು ಘೋಷಣೆ ಮಾಡೋಕ್ಕಾಗಲ್ಲ. ಇಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಬಿಟ್ಟರೆ ಇನ್ಯಾರು ಘೋಷಣೆ ಮಾಡಲ್ಲ. ಅವ್ರು ಘೋಷಣೆ ಮಾಡ್ದಂಗೆ ನಿಮ್ಗೆ ಹೇಳ್ತೀವಿ. ಹಾಗಾಗಿ ಓಪೋ ಬಿಡಿ, ಈಗ ಅವ್ರು ಮಾಡಿದ ಕೆಲಸದ ಬಗ್ಗೆ ಮಾತಾಡೋಣ, ಮೋದಿಯವ್ರು ಮಾಡಿದ ಕೆಲಸದ ಬಗ್ಗೆ ಹೇಳೋಣ. ಇವತ್ತು ನಾವು ಬಂದಿರೋದು ನಾವು ಮಾಡಿರೋಂಥ ಒಳ್ಳೆ ಕೆಲಸವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಗ್ರಾಮ ಚಲೋ ಸ್ವನಿಧಿ ಯೋಜನೆಯಿಂದ ಹಿಡಿದು ವಿಶ್ವಕರ್ಮ ಯೋಜನೆಯಿಂದ ಹಿಡಿದು ಇವತ್ತು ರಾಮದಾಸ್ ಅವರು ಪ್ರತಿಯೊಂದು ವಿಚಾರಗಳನ್ನು ಹೇಳಿದ್ದಾರೆ. ನೀವೇ ಹೇಳಿ ಮೈಸೂರಿನಲ್ಲಿ ಇಷ್ಟು ಕೆಲಸವನ್ನು ಯಾರು ಮಾಡಿದರು. ಹೀಗಾಗಿ ನಾವು ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ವಿಚಾರ ಹೆಚ್ಚು ನಾವು ಮಾತಾಡಕ್ಕೆ ಹೋಗಲ್ಲ. ರಾಜ್ಯದ ವಿಚಾರಗಳನ್ನು ಇದು ನಾವು ಇಟ್ಕೊಳ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು NDA ಸರ್ಕಾರ ಮಾಡಿದಂಥ ಒಳ್ಳೆ ಕೆಲಸವನ್ನು ಹೇಳ್ತೀವಿ. ನರೇಂದ್ರ ಮೋದಿ ಅವರಿಗೆ ಪ್ರತಿಸ್ಪರ್ಧಿ ಯಾರು? ನಮ್ಮ ಇವತ್ತು ಇವತ್ತು ನಮ್ಮ ಲೋಕಸಭಾ ಇಲ್ಲಿ ಮೈಸೂರಿಗೆ ಸಂಬಂಧಪಟ್ಟಾಗ ಮಾತಾಡಿದೀವಿ. ಇವತ್ತು ಕಚೇರಿ ಹೋಗ್ತಾ ಓಪನ್ ಆಗಿದೆ, ಸಾಕಷ್ಟು ಪ್ರಶ್ನೆ ಕೇಳಿದ್ವಿ, ಉತ್ತರ ಸಿಕ್ಕಿದೆ. ಇವತ್ತು ನಮ್ಮ ಇಬ್ಬರು ನಮ್ಮ ಶಾಸಕರಾಗಿರೋ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರುವಂತ ಶ್ರೀವತ್ಸ ಅವರು ಬರಬೇಕಿತ್ತು, ಅಧಿವೇಶನ ನಡೀತಾ ಇತ್ತು. ಅಶ್ವಥ್ ನಾರಾಯಣ್ ಸಾಹೇಬರು ಮಾತ್ರ ಅಲ್ಲಿಂದ ಬಂದಿದ್ದಾರೆ. ಯಾಕೆಂತಂದ್ರೆ ಕೆಲವೊಂದು ಊಹಾಪೋಹಗಳು ಸದಾ ಇದೆ ಏನು, ಅದಕ್ಕೆ ಅಲ್ಲಿ ಸಂಸದರಿಗೆ ಮುಂದಿನ ಬಾರಿನೂ ಅವಕಾಶ ಇದೆಯೋ ಇಲ್ವೋ ಅಂತ. ಯಾಕೆಂದ್ರೆ ನೀವೇ ಉಸ್ತುವಾರಿ ಆಗಿದ್ದೀರಿ, ಅದೊಂದು ಕನ್ಫ್ಯೂಸ್ ಇದೆ, ಅದೊಂದು ಕ್ಲಿಯರ್ ಆಗಿ ಅವ್ರು ಮಾಡ್ಬೋದಂತ. ಈಗ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು, ಯುವ ನಾಯಕರು, ಇಡೀ ದೇಶದ ಇಡೀ ರಾಜ್ಯದ ಗಮನವನ್ನು ಸೆಳೆದು ಯುವಕರ ಕಣ್ಮಣಿಯಾಗಿ ಮೈಸೂರು ಜನತೆಯ ಧ್ವನಿಯಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದೆ. 10 ವರ್ಷ ಅವ್ರು ಮಾಡಿರೋ ಕೆಲಸ, ಯಾವ ಲೋಕಸಭಾ ಕ್ಷೇತ್ರದಲ್ಲೂ ಮಾಡಿದಂಥ ಕೆಲಸವನ್ನು ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆ ಕೆಲಸನೇ ಅದಕ್ಕೆ ಸಾಕ್ಷಿ ಗುಡ್ಡೆ ಆಗಿದೆ. ಹಾಗಾಗಿ ಸೀಟಿಗೆ ನಮ್ಮ ಎಲ್ಲ ಸಂಸದೀಯ ಮಂಡಳಿ, ಪಾರ್ಲಿಮೆಂಟರಿ ಬೋರ್ಡ್, ಇನ್ಯಾರು ಘೋಷಣೆ ಮಾಡೋಕ್ಕಾಗಲ್ಲ. ಇಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಬಿಟ್ಟರೆ ಇನ್ಯಾರು ಘೋಷಣೆ ಮಾಡಲ್ಲ. ಅವ್ರು ಘೋಷಣೆ ಮಾಡ್ದಂಗೆ ನಿಮ್ಗೆ ಹೇಳ್ತೀವಿ. ಹಾಗಾಗಿ ಓಪೋ ಬಿಡಿ, ಈಗ ಅವ್ರು ಮಾಡಿದ ಕೆಲಸದ ಬಗ್ಗೆ ಮಾತಾಡೋಣ, ಮೋದಿಯವ್ರು ಮಾಡಿದ ಕೆಲಸದ ಬಗ್ಗೆ ಹೇಳೋಣ. ಇವತ್ತು ನಾವು ಬಂದಿರೋದು ನಾವು ಮಾಡಿರೋಂಥ ಒಳ್ಳೆ ಕೆಲಸವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಗ್ರಾಮ ಚಲೋ ಸ್ವನಿಧಿ ಯೋಜನೆಯಿಂದ ಹಿಡಿದು ವಿಶ್ವಕರ್ಮ ಯೋಜನೆಯಿಂದ ಹಿಡಿದು ಇವತ್ತು ರಾಮದಾಸ್ ಅವರು ಪ್ರತಿಯೊಂದು ವಿಚಾರಗಳನ್ನು ಹೇಳಿದ್ದಾರೆ. ನೀವೇ ಹೇಳಿ ಮೈಸೂರಿನಲ್ಲಿ ಇಷ್ಟು ಕೆಲಸವನ್ನು ಯಾರು ಮಾಡಿದರು. ಹೀಗಾಗಿ ನಾವು ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ವಿಚಾರ ಹೆಚ್ಚು ನಾವು ಮಾತಾಡಕ್ಕೆ ಹೋಗಲ್ಲ. ರಾಜ್ಯದ ವಿಚಾರಗಳನ್ನು ಇದು ನಾವು ಇಟ್ಕೊಳ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು, NDA ಸರ್ಕಾರ ಮಾಡಿದಂಥ ಒಳ್ಳೆ ಕೆಲಸವನ್ನು ಹೇಳ್ತೀವಿ. ನರೇಂದ್ರ ಮೋದಿ ಅವರಿಗೆ ಪ್ರತಿಸ್ಪರ್ಧಿ ಯಾರು? ಈಗ ನಮ್ಮ ಇವತ್ತು ಇವತ್ತು ನಮ್ಮ ಲೋಕಸಭಾ ಇಲ್ಲಿ ಮೈಸೂರಿಗೆ ಸಂಬಂಧಪಟ್ಟಾಗ ಮಾತಾಡಿದ್ದೀವಿ. ಇವತ್ತು ಕಚೇರಿ ಹೋಗ್ತಾ ಓಪನ್ ಆಗಿದೆ, ಸಾಕಷ್ಟು ಪ್ರಶ್ನೆ ಕೇಳಿದ್ವಿ, ಉತ್ತರ ಸಿಕ್ಕಿದೆ. ಇವತ್ತು ನಮ್ಮ ಇಬ್ಬರು ನಮ್ಮ ಶಾಸಕರಾಗಿರೋ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರುವಂತ ಶ್ರೀವತ್ಸ ಅವರು ಬರಬೇಕಿತ್ತು, ಅಧಿವೇಶನ ನಡೀತಾ ಇತ್ತು. ಅಶ್ವಥ್ ನಾರಾಯಣ್ ಸಾಹೇಬರು ಮಾತ್ರ ಅಲ್ಲಿಂದ ಬಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.